ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಎಜುಕೇಷನ್ ಅಪ್ಡೇಟ್ನ ನಾವು ನೋಡಿದರೆ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದರು 2021ರಲ್ಲಿ ಪರೀಕ್ಷೆ ಮಾಡ್ತಾರೆ ಇಲ್ವಾ, ಸೊ ನಾವು ಫೇಲ್ ಆದವ್ರು ಏನು ಮಾಡಬೇಕು, ಯಾವಾಗ ಎಕ್ಸಾಮ್ ಇರುತ್ತೆ ನಮಗೆ ಅಂತ ಕೇಳ್ತಾ ಇದ್ರು. ಸೊ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನಾ ಕೊಡ್ತಾ ಇದ್ದೇನೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ. ಇನ್ನು ಡೌಟ್ ಇದೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬಂದುಬಿಟ್ಟು ಅಲ್ಲಿ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಮೆಸೇಜ್ ಮಾಡೋದ್ರ ಮೂಲಕ. ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತು ಜಾಯಿನ್ ಆಪ್ಷನ್ ಕೂಡ ಇದೆ. ನೀವು ಕೇಳಿದಂಥ ವಿಡಿಯೋಸ್ನ ಬೇಕಾದ್ರೆ ನಾವು ಮಾಡ್ಕೊಡ್ತೇವೆ, ನೀವು ಜಾಯ್ನ್ ಆಗಬೇಕು. ನಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಸೊ ಅದ್ರ ಬಗ್ಗೆ ಅಲ್ಲೇ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ನಮ್ಮ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋ ನೋಡೋಣ, ಬನ್ನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಏನು ರಿಸಲ್ಟ್ ನೆನ್ನೆ ಅನೌನ್ಸ್ ಆಗಿದೆ. 2021 ಅಂದರೆ ನಡೆದಂಥ ಒಂದು ಪರೀಕ್ಷೆದು ಪ್ರೈವೇಟ್ ವಿದ್ಯಾರ್ಥಿಗಳು ಹಾಗೆ ಫಲಿತಾಂಶವನ್ನು ತಿರಸ್ಕರಣೆ ಮಾಡಿ ಪರೀಕ್ಷೆಯನ್ನು ಕರೆದಂಥ ಇನ್ನು ರಿಪೀಟರ್ಸ್ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಆ ಒಂದು ವಿದ್ಯಾರ್ಥಿಗಳ ಫಲಿತಾಂಶ ನೆನ್ನೆ September 20 ಅನೌನ್ಸ್ ಆಗಿರುವಂಥದ್ದು. ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನಂದರೆ ತುಂಬ ವಿದ್ಯಾರ್ಥಿಗಳು ನಾವು ಫೇಲ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ ವಿದ್ಯಾರ್ಥಿಗಳು 5,500 ಪಾಸಾಗಿದ್ದು 12,000 ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿದೆ ಅಂತ ಮಾಹಿತಿ ಬಂದಿದೆ. 17,000 ಪರೀಕ್ಷೆಯನ್ನು ಕರೆದಂಥ ವಿದ್ಯಾರ್ಥಿಗಳು. ಸೊ ಈ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಯನ್ನು ಕಟ್ಟದೇ ಇರುವಂಥ ವಿದ್ಯಾರ್ಥಿಗಳು ನಮಗೆ ಯಾವಾಗ ಎಕ್ಸಾಮ್ ಮಾಡ್ತಾರೆ, ಮಾಡ್ತಾರ ಇಲ್ವಾ ಅಂತ ಕೇಳ್ತಿದ್ರು, ಮತ್ತು ಫೇಲ್ ಆಗಿದ್ದವ್ರಿಗೆ ಯಾವಾಗ ಪರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇವಾಗ. ಸೊ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ನಡೆಯುತ್ತೆ ಇಲ್ವಾ, ಸಪ್ಲಿಮೆಂಟ್ರಿ ಎಕ್ಸಾಮು ನಡೆಯುತ್ತೆ ಇಲ್ವಾ ಅನ್ನೋದ್ರ ಕುರಿತು ಪಿ ಯು ಬೋರ್ಡರಾಗಲಿ ಅಥವಾ ಏನು ಕರ್ನಾಟಕದ ಶಿಕ್ಷಣ ಸಚಿವರಾಗಲಿ ಇದುವರೆಗೂ ಮಾಹಿತಿನ ಕೊಟ್ಟಿಲ್ಲ. ಅಂದರೆ ನಿನ್ನೆ ಅನೌನ್ಸ್ಮೆಂಟ್ ಆದಾಗಲೂ ಕೂಡ ಅವರು ರಿಸಲ್ಟನ್ನು ಅನೌನ್ಸ್ ಮಾಡಿದಾಗಲೂ ಯಾವುದೇ ರೀತಿಯಾದಂಥ ಮಾಹಿತಿನ ಕೊಟ್ಟಿಲ್ಲ. ಪಿ ಯು ಬೋರ್ಡ್ ಅವರು ಕೂಡ ಏನು ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಸ್ಕ್ಯಾನರ್ಡ್ ಕಾಪಿ ಬಗ್ಗೆ ಸರ್ಕ್ಯುಲರ್ನ ಹೊರಡಿಸಿದ್ದು. ಅವರು ಕೂಡ ಇದುವರೆಗೂ ಏನು ಸೆಕೆಂಡ್ ಪಿ ಯು ಸಿಯ ಪ್ರೈವೇಟ್ ವಿದ್ಯಾರ್ಥಿಗಳು ಅಥವಾ ಇಂದಿನ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಮಾಡ್ತೇವೆ 2021ರಲ್ಲಿ ಅಂತ ಮಾಹಿತಿನ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕೆ ಈ ಬಾರಿ ಪರೀಕ್ಷೆ ನಡೆಯುತ್ತೆ ಇಲ್ವಾ, ನಮ್ಮ ಒಂದು ಪ್ರಕಾರ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುವ ಸಾಧ್ಯತೆ ತುಂಬ ಕಡಿಮೆನೇ ಇದೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆನೇ ಇವಾಗ ಎಲ್ಲ ಒಂದು ಡಿಗ್ರಿ ವಿದ್ಯಾರ್ಥಿಗಳೆಲ್ಲ ಅಡ್ಮಿಷನ್ ಆಗ್ತಾಯಿದ್ದಾರೆ. ಆ ಕಾರಣಕ್ಕೆ ಅಕಾಡೆಮಿಕ್ ಇಯರ್ಗಳು ಕೂಡ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗ್ತಿದೆ. ಆ ಕಾರಣಕ್ಕೆ ಇವಾಗ ಪರೀಕ್ಷೆ ಮಾಡ್ತಾ ಹೋದರೆ ತುಂಬಾ ಲೇಟ್ ಆಗ್ತದೆ ಡಿಗ್ರಿ ಅಡ್ಮಿಷನ್ಗೂ ಕೂಡ. ಇನ್ನು 1 ತಿಂಗಳಾಗ್ಬೋದು ಅಂದರೆ ಪರೀಕ್ಷೆಗೆ ಏನು ಟೈಮ್ ಟೇಬಲ್ ನೋಡ್ಸೋಕ್ಕೆ, ಫೀಸ್ ಕಟ್ಸ್ಕೊಳ್ಳೋಕ್ಕೆ, ಮತ್ತು ಎಕ್ಸಾಮ್ ನಡೆದು ರಿಸಲ್ಟ್ ಕೂಡ 1 ತಿಂಗಳು ಅಂದರೆ 2 ತಿಂಗಳಾಗ್ಬೋದು. ಆ ಕಾರಣಕ್ಕೆ ಇದು ನವೆಂಬರ್ ತನಕ ಹೋಗ್ಬಿಡುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ನಡೆಸುವ ಒಂದು ಸಾಧ್ಯತೆಗಳು ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗೋ ಕಾರಣಕ್ಕೆ ಪರೀಕ್ಷೆ ಮಾಡಿ ರಿಸಲ್ಟ್ ಕೊಟ್ಟು ಇವೆಲ್ಲ ಲೇಟ್ ಆಗ್ತದೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ಇವಾಗ ಪರೀಕ್ಷೆ ನಡೆಯುವುದಂಥ ಸಾಧ್ಯತೆಗಳು ಕಡಿಮೆ ಇದ್ದು ಫೇಲ್ ಆದ ವಿದ್ಯಾರ್ಥಿಗಳಿಗೆ ಯಾವಾಗ ಪರೀಕ್ಷೆ ಅಂತ ಹೇಳ್ಬಿಡ್ತೇನೆ. ಸೊ ಯಾವಾಗ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಪರೀಕ್ಷೆ ಇಲ್ಲ ವಿದ್ಯಾರ್ಥಿಗಳೇ. ಸೊ ಈಗ ಇದುವರೆಗೂ ಮಾಹಿತಿ ಬಂದಿರೋ ಪ್ರಕಾರ ಪರೀಕ್ಷೆಯ ಕುರಿತು ಇದುವರೆಗೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ಗಳಾಗಿಲ್ಲ. ಸಪ್ಲಿಮೆಂಟ್ರಿ ಮಾಡ್ತೇವೆ ಅಂದ್ಬಿಟ್ಟು ಆ ಕಾರಣಕ್ಕೆ ಈಗ ಪರೀಕ್ಷೆ ನಡೆಯುವ ಸಾಧ್ಯತೆ ಕಡಿಮೆ 2021ರಲ್ಲಿ. ನಿಮಗೆ ಯಾವಾಗ ಪರೀಕ್ಷೆ ನಡೆಯಬಹುದು ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ನಿಮಗೆ ಯಾವಾಗ ಇವಾಗ ಪರೀಕ್ಷೆನ ಮಾಡ್ಬೋದು ಅಂತ ಹೇಳಿದರೆ 2022ರಲ್ಲಿ, ಅಂದರೆ 2022ರಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ಪರೀಕ್ಷೆ ಏನು ಮಾಡ್ತಾರಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಆ ಒಂದು ಪರೀಕ್ಷೆ ನಡೆಯೋ ಸಂದರ್ಭದಲ್ಲಿ ಈ ಒಂದು ಪ್ರೈವೇಟ್ ವಿದ್ಯಾರ್ಥಿಗಳು ಯಾರು ಫೇಲ್ ಆಗಿದ್ದಾರೆ ಅವ್ರಿಗೆ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಗೆ ಹಣನ ಕಟ್ಸ್ಕೊಂಡು ಆದ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು. ಸೊ 2022ರಲ್ಲೇ ನಿಮ್ಮ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೆಯುವಂಥ ಸಾಧ್ಯತೆಗಳಿದೆ. ಸೊ ಅಪ್ಡೇಟ್ಗಳು ಬಂದಾಗ, ಅಫಿಷಿಯಲ್ ಅನೌನ್ಸ್ಮೆಂಟ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ಬಂದಾಗ ನಮ್ಮ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇನೆ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವಿಡಿಯೋ ಪ್ರಮಾಣದಾಗ ಬೇಗ ನೀವು ನೋಡ್ಬೋದು. ಏನೋ ಡೌಟ್ ಬಂದರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳು ಬಂದ್ಬಿಟ್ಟು ತಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರಿಗೂ ಕಮೆಂಟಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ಗೆ ಬಂದು ಮತ್ತೆ ಅಫಿಷಿಯಲ್ ಸರ್ಕ್ಯುಲರ್ಸ್ನ ಅಪ್ಲೋಡ್ ಮಾಡಿರ್ತೇನೆ ಇನ್ಸ್ಟಾಗ್ರಾಮಲ್ಲಿ. ಬಂದು ವಿದ್ಯಾರ್ಥಿಗಳು ನೋಡ್ಬೋದು. ವೀಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.